ಎಲ್ಲರೂ ಮನಸ್ಸು ಮಾಡಿದ್ರೆ ಸ್ವಚ್ಛ ಭಾರತ ಆಗುತ್ತೆ. ನಾವು ಇನ್ನೊಂದು 30 ವರ್ಷ ಹಿಂದ್ಗಡೆ ಹೋದರೆ ನಮ್ಮ ತಾತ 1994 1994ರಲ್ಲಿ ಅಟ್ ದ ಏಜ್ ಆಫ್ 80 ತೀರ್ಕೊಂಡಾಗ ನಾವು ಸಣ್ಣ ಮಕ್ಕಳಿದ್ದಾಗ ಅವರು ಬೀದಿಯೆಲ್ಲ ಗುಡಿಸ್ತಾ ಇದ್ರು, ಆವಾಗಲೇ ನಾವು ಬೈಕೊಳ್ತಾ ಇದ್ವಿ. ಅದ್ರ ವ್ಯಾಲ್ಯೂ ಈಗ ಗೊತ್ತಾಗ್ತಾ ಇದೆ. ನಾವು ಕಾರ್ಯಕ್ರಮ ಶುರು ಮಾಡಿದ್ರೆ ಡೆಫಿನೆಟಾಗಿ ಅದ್ರ ಪಾಡ್ಗೆ ಅದು ಸ್ಟಾರ್ಟ್ ಆಗುತ್ತೆ, ಎಲ್ಲರೂ ಇದಾಗ್ತಾರೆ. ಈಗ ನಮ್ಮನೆ ಮುಂದೆ ನೀವು ಬಂದು ಮಾಡ್ತಾಯಿದ್ರೆ, ಒಂದಿನ 2 ದಿನ ಬೇರೆಯವ್ರು ಮಾಡ್ತಾಯಿದ್ರೆ ನನ್ನ ನಾಚಿಕೆ ಆಗುತ್ತೆ, ನಾನು ಇಳಿತೀನಿ. ಮತ್ತು ನಮ್ಮನೆ ಮುಂದೆ ಯಾರೋ ಮಾಡ್ತಾಯಿದ್ರೆ ನಾನು ಮಾಡಬೇಕು ಅಂತ ಅನಿಸುತ್ತೆ, ಎಲ್ಲರೂ ಜಾಯ್ನ್ ಆಗ್ತಾರೆ. ಸೊ ಅದು ನಾನು ಇರಲಿ ಇಲ್ಲದೆ ಇದ್ರೆ ಆಮೇಲೆ ಕಂಟಿನ್ಯೂ ಆಗ್ತಾ ಹೋಗ್ತಾ ಅಲ್ಲಿಲ್ಲ. ಕ್ಲೀನ್ ಅಲ್ಲಿ ಕ್ಲೀನ್ ಆಸ್ಪೆಕ್ಟ್ ಅಲ್ಲಿ ಯಾವ ಎಜುಕೇಟೆಡ್ ಅನ್ಎಜುಕೇಟೆಡ್ ಬರಲ್ಲ. ಎಜುಕೇಟೆಡ್ ಕಿಂತ ಅನ್ಎಜುಕೇಟೆಡ್ ಆಕ್ಚುಲಿ ದೇ ಆರ್ ಗ್ರೇಟ್. ಯಾಕಂದ್ರೆ ಅವರು ಒಂದ್ಸಲ ಹೇಳಿದ್ರೆ ತಿಳ್ಕೊತಾರೆ, ಇವ್ರು ಎಜುಕೇಟೆಡ್ ಆಗಿ ಪದೇ ಪದೇ ತಪ್ಪು ಮಾಡ್ತಾ ಇರ್ತಾರೆ. ಅದೇ ಇಂಪಾರ್ಟೆಂಟ್, ಅದಕ್ಕೋಸ್ಕರ ಇದಕ್ಕೇನು ಎಜುಕೇಶನ್ ಬೇಕಾಗಿಲ್ಲ. ಸೊ ಇವತ್ತು ಯಾವುದೋ ಈಗ ಮನೆ ಹೊಲದಲ್ಲಿ ಕೆಲಸ ಮಾಡ್ತಾರೆ, ಎಜುಕೇಟೆಡ್ ಇರ್ತಾರೆ ಅವರು, ಅನ್ಎಜುಕೇಟೆಡ್ ಎಷ್ಟು ಕ್ಲೀನ್ ಆಗಿ ಇಟ್ಟಿರ್ತಾರೆ. ಹೊಲಗಳಲ್ಲಿ ನೀವು ನೋಡಿ, ಒಂದು ಕಳೆ ತೆಗೆದಾಗಲಿ ಯಾವುದೇ ಆಗಲಿ, ಒಂದು ಅದು ಎಷ್ಟು ಸ್ವಚ್ಛವಾಗಿರುತ್ತೆ ಎಂಬ ಲ್ಯಾಂಡ್ ಅಂತಂದರೆ. ಅದಕ್ಕೋಸ್ಕರ ದಯವಿಟ್ಟು ಆ್ಯಕ್ಚುಲಿ ನಾವುಗಳು ಎಲ್ಲರೂ ಒಂದೇ ಕೈಯಿಂದ ಆಗಲ್ಲ, ಎಲ್ಲ ಕೈಗೂ ಸೇರಬೇಕಾಗತ್ತೆ. ಅಲ್ಲಿ ಕೈ ಸೇರಬೇಕಂದ್ರೆ ಎಲ್ಲರೂ ಕೋಆಪ್ರೇಟ್ ಬೇಕೇ ಬೇಕು. ಕೋಆಪ್ರೇಟ್ ಮಾಡಬೇಕಂದ್ರೆ ನಾವು ಅವ್ರಿಗೆ ಅವರ ಮೈಂಡಲ್ಲಿ ಏನಿರುತ್ತೆ ಅದೇ ಥರ ಹೋಗಿ ಈ ಲೆವೆಲಲ್ಲಿ ತರಬೇಕು. ಈ ದಾರಿಗೆ ತಂದರೆ ಅದು ಸಕ್ಸಸ್ ಆಗುತ್ತೆ. ಸೊ ಅವರು ಏನೋ ಇದು ಮಾಡ್ತಾರೆ, ಅದು ಮಾತಾಡ್ತಾರೆ, ಇದು ಮಾತಾಡ್ತಾರೆ ಅಂತಂದ್ರೆ ನಾವು ಬಿಟ್ಕೊಡಬಾರ್ದು. ಆಯಿತು ಅಂತ ಹೇಳಿಬಿಟ್ಟು ಅವನ ಥರನೇ ಹೋಗಿ ಯಾವ ಥರ ನಾವು ಅವನಿಗೆ ಡಿವಿಯೇಷನ್ ಮಾಡಿದ್ರೆ ನಮ್ಮ ಲೆವೆಲಲ್ಲಿ ನಮ್ಮ ಇದಕ್ಕೆ ತರಬೇಕು ದಾರಿಗೆ ಅಂತಂದರೆ, ಸೊ ಅವನ ಥರನೇ ನಾವು ಬಿಹೇವ್ ಮಾಡಿ ಅವನಿಗೆ ಫೀಡ್ ಮಾಡಬೇಕು, ಮಾಡಿಬಿಟ್ಟು ಈ ಥರ ನಮ್ಮಲ್ಲಿ ಅವ್ರು ಅಂದರೆ ಈಗ ಎರಡು ದಾರಿಗಳಲ್ಲಿ ಅವ್ರ ದಾರಿಯಲ್ಲೇ ಮೊದಲು ನಾವು ನಡ್ಕೊಂಡು ಹೋಗಿ ಅರ್ಧ ದಾರಿ ಆದ ನಂತರ ನೋಡಿ ಈ ದಾರಿ ಹೀಗಿದೆ, ಇನ್ನೊಂದು ದಾರಿ ತೋರಿಸ್ತೀನಿ ಬನ್ನಿ, ಇದಕ್ಕಿಂತಲೂ ಚೆನ್ನಾಗಿದ್ರೆ ಆ ದಾರಿಯಲ್ಲಿ ಹೋಗೋಣ, ಇಲ್ಲಾಂದ್ರೆ ಮತ್ತೆ ನಿಮ್ಮ ದಾರಿಗೆ ಮರಳಿ ಬರೋಣ ಅನ್ನುವಂಥ ದೇವಿಲ್ ಅಗ್ರಿ. ಡೆಫಿನೆಟ್ಲಿ ದೇವಿಲ್ ಅಗ್ರಿ, ಅದನ್ನು ಅಗ್ರಿ ಆಗೇ ಆಗ್ತಾರೆ ಅವರು. ಯಾಕಂದರೆ ಸ್ವಲ್ಪ ಬ್ರೈನ್ ವಾಶ್ ಆಗಲೇಬೇಕಾಗುತ್ತೆ. ಪ್ರತಿಯೊಬ್ಬನೂ ಯಾರು ಅವರ ಅಮ್ಮನ ಹೊಟ್ಟೆಯಿಂದ ಹುಟ್ಟಿದ ತಕ್ಷಣವೇ ಎಲ್ಲ ಕಲ್ಕೊಂಬಂದಿರಲ್ಲ. ನಾವು ಭೂಮಿ ಮೇಲೆ ಆ್ಯಕ್ಚುಲಿ ಬಂದ ನಂತರನೇ ಒಬ್ಬರಿಗೊಬ್ಬರು ನೋಡಿ ಅದು ಪರಿಸರ ಇದೆ ಅಲ್ಲ, ಅದು ಒಬ್ಬರ ನಮ್ಮ ಏನದು ಯಾವುದು ಸಂಘ ನಮ್ಮ ಸವಾಸ ಈಗ ಒಳ್ಳೆಯವ್ರು ಸವಾಸ ಮಾಡಿದರೆ ಒಳ್ಳೆಯವ್ರು ಹಾಗೆ ಆಗ್ತೀವಿ. ಅದೇ ಅದರಲ್ಲಿ ನಾವು 10 ಜನ ಅಲ್ಲಿ ಅದರಲ್ಲಿ 7 ಜನ ಸರಿ ಇಲ್ಲ ಅಂತಂದರೆ ಆಟೋಮೆಟಿಕ್ಲಿ ಅದು ಯಾವತ್ತೂ ಇದು ಆಗಲ್ಲ, ಸಕ್ಸಸ್ ಆಗಲ್ಲ. ಅದಕ್ಕೋಸ್ಕರ ಒಬ್ಬರ ನಾವು ಈಗ ಅವರಿಗೆ ಸಂಘಟನೆ ಮಾಡುವಾಗ ಎಲ್ಲರೂ ಯಾವುದೇ ತಪ್ಪಿರುತ್ತೆ, ತಪ್ಪು ಮಾಡೇ ಮಾಡ್ತೀವಿ. ನಾನು ಹೇಳಿಲ್ವ ಇವಾಗ ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟಿದ ತಕ್ಷಣ ಯಾರೂ ಕಲ್ಕೊಂಬಂದಿರಲ್ಲ. ಸೊ ಅದಕ್ಕೋಸ್ಕರ ತಪ್ಪು ಸಹಜ. ಬೆಳಿಗ್ಗಿಂದ ಸಾಯಂಕಾಲ ಕೆಲಸ ಮಾಡ್ತೀವಿ ಅಂತಂದರೆ ಒಂದು ತಪ್ಪು ಮಾಡಲಾರ್ದು ಯಾರು ಮಾಡಲ್ಲ. ಎಂಥ ಅವ್ನು ಇಂಟೆಲಿಜೆಂಟ್ ಇರ್ರಿ, ನಾವು ಆಫೀಸ್ ಆಗಲಿ ಹೊರಗಡೆ ಆಗಲಿ ಮನೆಯಲ್ಲಿ ಆಗಲಿ ಎಲ್ಲೇ ಆಗಲಿ ತಪ್ಪು ಮಾಡಲಾರ್ದನ್ನು ಯಾವ ರೀತಿಯಿಂದ ನಾವು ಕೆಲಸ ಮಾಡೋಕ್ಕಾಗಲ್ಲ. ಒಂದು ತಪ್ಪಾಗಿರುತ್ತೆ, ಅದನ್ನು ರಾಟಿಫಿಕೇಶನ್ ಮಾಡ್ಕೊಳ್ಳೋದು ದಟ್ ಈಸ್ ಇಂಪಾರ್ಟೆಂಟ್ ಅಷ್ಟೇ.